ಸಲ್ಮಾನ್ ಪಾಲಿಟಿಕ್ಸ್ ವಿಶೇಷ ಚರ್ಚೆ ಮತ್ತೆ ಮುಂದುವರಿತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್. ಹತ್ತು ಆರು 2017ಕ್ಕೆ ಔಟ್ ಸ್ಟ್ಯಾಂಡ್ ಆಗಿರ್ತಕ್ಕಂಥ 50,000 ರೂಪಾಯಿ ಸಾಲವನ್ನು ಎಲ್ಲ ಒತ್ತಡದಿಂದ ಅವ್ರು ಎಷ್ಟು ತಗೊಂಡಿರಲಿಲ್ಲ, ಅವರೆಲ್ಲರಿಗೂ ಕೂಡ 50,000 ರೂಪಾಯಿ ಸಾಲವನ್ನು ಮನ್ನಾ ಮಾಡ್ತೇನೆ. ಭೀಕರ ಬರದಿಂದ ಕಂಗೆಟ್ಟಿದ್ದ ರೈತರಿಗೆ ಸಿಹಿ ಸುದ್ದಿ. ಸಹಕಾರಿ ಬ್ಯಾಂಕ್ಗಳಲ್ಲಿನ ಅಲ್ಪಾವಧಿ ಸಾಲಮನ್ನಾ 50,000 ರೂಪಾಯಿವರೆಗಿನ ಸಾಲಮನ್ನಾ ಮಾಡಿ ಸಿಎಂ ಘೋಷಣೆ. ಸಾಲಮನ್ನಾ ಮಾಡದೇ ಇದ್ದರೆ ಪ್ರತಿಭಟನೆಗೆ ಮುಂದಾಗಿತ್ತು ಬಿಜೆಪಿ. ಘೋಷಣೆ ಮಾಡಿ ಕೇಸರಿ ಪ್ಲಾನ್ ಫ್ಲಾಪ್ ಮಾಡಿದ್ರು ಸಿಎಂ. ವರ್ಕೌಟ್ ಆಗಲಿಲ್ಲ, ಕಲಾಪ ಸಭಾತ್ಯಾಗದ ಐಡಿಯಾ. ಘೋಷಣೆ ಮಾಡಬೇಕು, ಇಲ್ಲದ್ರೆ ನಾವು ಧರಣಿ ಸತ್ಯಾಗ್ರಹ ಮತ್ತು ಹೋರಾಟ, ಲಕ್ಷಾಂತರ ಜನ ಬರ್ತೀವಿ ಅನ್ನುವಂಥ ಹೋರಾಟವನ್ನು ನಾವು ಘೋಷಣೆ ಮಾಡಿದ್ವಿ. ಬಹುಶಃ ಇದಕ್ಕೆಲ್ಲ ಮಣಿದು ಇವತ್ತು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಇವತ್ತು ರೈತರ 50,000ವರೆಗೆ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಅದನ್ನು ನಾನು ವೆಲ್ಕಮ್ ಮಾಡ್ತೀನಿ. ಬಿಜೆಪಿ ಒತ್ತಡದಿಂದಲೇ ರೈತರ ಸಾಲಮನ್ನಾ, ನಮ್ಮ ಹೋರಾಟಕ್ಕೆ ಜಯ ಅಂತಿದೆ ಕೇಸರಿ ಪಾಳ್ಯ. ಡಿಸೆಂಬರ್ನಲ್ಲೇ ಎಲೆಕ್ಷನ್ ಪಕ್ಕ ಅಂದ್ರು BSY. ಸಿದ್ದರಾಮಯ್ಯನವರು ಈ ತೀರ್ಮಾನ ತಗೊಂಡಿರುವಂಥದ್ದು ಇವತ್ತೇ ನಾನು ನಿಮ್ಗೆ ಹೇಳ್ತೇನೆ ಮಾಧ್ಯಮದ ಸ್ನೇಹಿತರಿಗೆ. ಡಿಸೆಂಬರ್ ತಿಂಗಳಲ್ಲಿ 100ಕ್ಕೆ 100 ವಿಧಾನಸಭಾ ಚುನಾವಣೆ ನಿಶ್ಚಿತ. ರಾಹುಲ್ ಗಾಂಧಿ ಇಲ್ಲಿ ಬಂದು ಹೋದಾಗಲಿಂದ ಆ ಸೂಚನೆ ಸ್ಪಷ್ಟ ಆಯಿತು, ಡಿಸೆಂಬರಲ್ಲಿ ವಿಧಾನಸಭಾ ಚುನಾವಣೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ಕೊಂಡು ರೈತರ ಸಾಲಮನ್ನಾ ಮಾಡಿದ್ದು ಸ್ವಾಗತಾರ್ಹ. ಇನ್ನೂ ಹೆಚ್ಚಿನ ಸಾಲಮನ್ನಾ ಮಾಡಲು HDK ಆಗ್ರಹ. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಏನೂ ಇಲ್ಲ ಅಂದ್ರು HDK. ಸರ್ಕಾರ ಸಾಲಮನ್ನಾ ಮಾಡಿರ್ತಕ್ಕಂಥದ್ದು ಪ್ರತಿ ರೈತನಿಗೆ 2 ಲಕ್ಷ ರೂಪಾಯಿಗಳ ಸಾಲಮನ್ನಾ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ 1 ಲಕ್ಷ ರೂಪಾಯಿಗಳವರೆಗೆ ಮನ್ನಾ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇವತ್ತು ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಸಹಕಾರಿ ಬ್ಯಾಂಕಿನ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಡಿಮ್ಯಾಂಡ್. ನಮ್ಮ ನಿರಂತರ ಹೋರಾಟಕ್ಕೆ ಸರ್ಕಾರದ ಬೆಂಬಲ. ಸಾಲಮನ್ನಾ ಮಾಡಿದ ಸಿಎಂಗೆ ರೈತರ ಅಭಿನಂದನೆ. ರಾಷ್ಟ್ರೀಕೃತ ಬ್ಯಾಂಕ್ ಸಾಲವನ್ನು ಮನ್ನಾ ಮಾಡಲು ಒತ್ತಾಯ. ಸಾಲಮನ್ನಾದಲ್ಲಿ ಕರ್ನಾಟಕವೇ 4ನೇ ರಾಜ್ಯ. ಉತ್ತರ ಪ್ರದೇಶ, ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸಾಲಮನ್ನಾ. ಪಂಜಾಬ್ನಲ್ಲೂ ಕಾಂಗ್ರೆಸ್ ಸರ್ಕಾರದಿಂದ 2 ಲಕ್ಷ ಸಾಲಮನ್ನಾ. ಸಾಲಮನ್ನಾ ಘೋಷಣೆ ದಿನವೇ ರೈತ ಆತ್ಮಹತ್ಯೆ. ಕ್ರಿಮಿನಾಶಕ ಸೇವಿಸಿ ರೈತ ಚಂದ್ರೇಗೌಡ ನಿಧನ. ಮೈಸೂರಿನ ಹರಂಬಳ್ಳಿ ಗ್ರಾಮದಲ್ಲಿ ಘಟನೆ. ಪ್ಲಾಸ್ಟಿಕ್ ವಸ್ತು ತುಂಬಿದ ಗೋದಾಮಿನಲ್ಲಿ ಅಗ್ನಿ ಅವಘಡ. ನೋಡ ನೋಡುತ್ತಿದ್ದಂತೆ ಹೊತ್ತಿ ಉರಿಯಿತು ಪ್ಲಾಸ್ಟಿಕ್ ಫ್ಯಾಕ್ಟರಿ. 3 ಅಗ್ನಿಶಾಮಕ ದಳದಿಂದ ಬೆಂಕಿ ಆರಿಸೋ ಕಾರ್ಯ. ಇನ್ನು ಕಲಬುರಗಿಯಲ್ಲಿ ನೋಡ್ತಾ ಇದ್ದೀವಿ, ಸಾಲಮನ್ನಾ ಆಯಿತು ಅಂತ ಹೇಳಿ ರೈತರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಏನು ಹೇಳ್ತಾರೆ ರೈತರು ನೋಡ್ರಿ. ಕಲಬುರಗಿಯಲ್ಲಿ ನೋಡ್ತಾ ಇದ್ದೀವಿ ಕಾಂಗ್ರೆಸ್ನ ಕಾರ್ಯಕರ್ತರು ಸೇರಿದಂತೆ ಸಾಕಷ್ಟು ಸಂಭ್ರಮಾಚರಣೆ ನಡೆಸ್ತಾ ಇದ್ದಾರೆ. ಅಲ್ಲಿ ಸಾಲಮನ್ನಾ ಆಯಿತು ಅಂತ ಹೇಳಿ ಸಿದ್ದರಾಮಯ್ಯನವರು ಸಾಲಮನ್ನಾ ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಸಂಭ್ರಮಾಚರಣೆ ಮಾಡಿ ಪಟಾಕಿಯನ್ನು ಸಿಡಿಸಿ ಸಿಹಿ ಹಂಚಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಫೋನ್ನಲ್ಲೇ ETV ನ್ಯೂಸ್ನಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ, ಏನು ಅಪ್ಡೇಟ್ಸ್ ಬರ್ತಿದೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ರೈತರ ಸಾಲಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಭ್ರಮಾಚರಣೆಯನ್ನು ಕಲಬುರಗಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ನೋಡ್ರಿ ಏನ್ ಕಬ್ಬಿ ಇರಲಿಲ್ಲ
ಇದೀಗ ನಮ್ಮ ಕೆ ಎನ್ ರಾಜಣ್ಣ ಅವರು ಮಧುಗಿರಿ ಶಾಸಕರು ಕಾಂಗ್ರೆಸ್ ನ ಮುಖಂಡರು ಜಾಯ್ನ್ ಆಗಿದ್ದಾರೆ. ಸ್ವಾಗತ ನಿಮಗೆ ರಾಜಣ್ಣ ಅವರೇ. ನಮಸ್ಕಾರ. ಫೈನ್, ಮಾತಾಡ್ತೀನಿ ನಾನು. ಅದಕ್ಕಿಂತ ಮುಂಚಿತವಾಗಿ ಪುಟ್ಟಣ್ಣ ನಿಮ್ಮೊಂದು ಪ್ರಶ್ನೆ ಕೇಳಬೇಕಾಗಿತ್ತು. ಒಂದ್ ಕಡೆ ಸಮಾಧಾನ, ಇನ್ನೊಂದ್ ಕಡೆ ಅಸಮಾಧಾನ, ನಮ್ಗೆ ಇನ್ನೂ ಮನ ಆಗಬೇಕಾಗಿತ್ತು ಅಂತ ಹೇಳಿ, ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಇನ್ನೊಂದ್ ಕಡೆ ಎಲೆಕ್ಷನ್ ಗಿಮಿಕ್ ಇದು, ಅದು ಒಂದು ಭಾಗ. ಓಕೆ, ಯಾರು ಏನೇ ಹೇಳಿ, ಯಾರೇ ಆಗಲಿ, ಎನಿ ಪೊಲಿಟಿಕಲ್ ಪಾರ್ಟಿ, ಪಾಲಿಟಿಕ್ಸ್ನು ಒಂದು ಗುರಿ ಇದ್ದೇ ಇರ್ತದೆ. ಅದಿಲ್ಲ ಅಂತ ಹೇಳಿದ್ರೆ ಅದು ಸುಳ್ಳಾಗ್ತದೆ. ಓಕೆ, ರಾಜಕೀಯನು ಒಂದು ಗುರಿ, ಮತ್ತು ರೈತರ ಸಮಸ್ಯೆ ಇವತ್ತು ಗುಲ್ಬಣ ಆಗಿರೋದ್ರಿಂದ ನಮ್ಮೂರಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಇಲ್ಲ ನಮ್ಮೂರಲ್ಲಿ. ಈಗ ನನಗೇನು ಬಂತು, ಕೋಆಪರೇಟಿವ್ ಸಾಲ ಮನ್ನಾ ಮಾಡಿದ್ರೆ 15-20% ಅನುಕೂಲ ಅಷ್ಟೇ, 80% ಸಾಲ ಮನ್ನಾದಿಂದ ವಂಚಿತ ಆಗಿರ್ತಾರೆ. ಅದರಲ್ಲೇನು ಅನುಮಾನ ಇಲ್ಲ. ಇದು ಒಂದು JDS ಅದನ್ನು ಮನ್ನಾ ಮಾಡ್ತೀವಿ, ನಮ್ಗೆ ಅಧಿಕಾರ ಕೊಟ್ಟರೆ ಅಂತ. ಅವರು ಅದು ಅಧಿಕಾರ ಬಂದ ಮೇಲೆ ಹೇಳೋದು ಸೆಂಟ್ರಲ್ ಮನ್ನಾ ಮಾಡಲಿ ಇದನ್ನ, ಕೇಂದ್ರ ಸರ್ಕಾರ ಕೇಳಿ ನೀವು ಅಂತ. ಅದು ನಿಜ, ಅದು ಕೇಂದ್ರ ಸರ್ಕಾರದ, ಕೇಂದ್ರ ಸರ್ಕಾರ ಮಾಡಲೇಬೇಕದು. ಈಗ 77,000 crore ಸಾಲ ಮನ್ನಾ ಮಾಡ್ತಾರೆ ಇಡೀ ದೇಶಕ್ಕೆ ಯಾರು ಅವರು? ಆಗ ಯಾವ ಬರಗಾಲನೂ ಇಲ್ದೇನೆ ಹೆಂಗೆ ಮನ್ನಾ ಮಾಡ್ತು? ಕರುಣಾನಿಧಿನೂ ಒಂದ್ಸಾರಿ ಸಾಲ ಮನ್ನಾ ಮಾಡಿದ್ರು ತಮಿಳ್ನಾಡಿನಲ್ಲಿ. ಅದು ಏನು ಗೊತ್ತಾ, ಕರೆಕ್ಟಾ ಸಾಲ? ಸುಸ್ತಿಗಿಸ್ತಿ ಪ್ರಶ್ನೆನಿಲ್ಲ ಅಲ್ಲಿ. ಇಲ್ಲ ಕಟ್ಟಿರೋರು ರೀಫೈನಾನ್ಸ್ ಮಾಡೋರೆ ಪ್ರಶ್ನೆನಿಲ್ಲ ಅಲ್ಲಿ. ಎಲ್ಲ ಒಟ್ಟಿಗೆ ಸ್ಯಾವರೇಜ್ ಸರಾಸರಿ ಸಾಲ ಮನ್ನಾ ಅವತ್ತೇ ಕರುಣಾನಿಧಿ ಮಾಡ್ತಕ್ಕಂಥ ಪರಿಸ್ಥಿತಿ ಸೃಷ್ಟಿಯಾಗಿ. ಈಗ ಸಾಲ ಮನ್ನಾ ಯಾವ ಉದ್ದೇಶಕ್ಕೆ ಮಾಡ್ತಾರೆ? ಬೆಲೆ ಪ್ರಕೃತಿ ಬೇಕ. ಈಗ ಕಾನೂನು ಪ್ರಕಾರ ಕೇಳೋದಿದ್ರೆ ಮುಖ್ಯಮಂತ್ರಿ 32,000 crore ನಷ್ಟ ಆಗಿದೆ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. 2,000 crore ಸೊ ಬರ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇನ್ನು 30,000 crore ಯಾರು ಜವಾಬ್ದಾರಿಸ್ತಾರೆ? ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರೆ ರೈತರನ್ನ ಯಾರೂ ರಕ್ಷಣೆ ಮಾಡೋಕ್ಕೆ ಸಾಧ್ಯ, ರೈತರ ನಷ್ಟನ ಇವ್ರ ಕೈಲಿ ಯಾರ ಕೈಲೂ ಕಟ್ಕೊಡೋಕ್ಕೂ ಸಾಧ್ಯ ಇಲ್ಲ. ಸಾಲ ಕೊಟ್ಟಿರೋದು ರೈತರಿಗಲ್ಲ, ಸತ್ಯ ಹೇಳಬೇಕು ಅಂದರೆ ದೇಶದ ಆರಭದ್ರತೆ. ಈಗ ರೀಫೈನಾನ್ಸ್ ಯಾಕೆ ಮಾಡ್ತಾರೆ? ಈಗ ನಿಮಗೆ ಒಂದು ಉದಾಹರಣೆ, ಈ ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ 42,000 crore ಸಾಲವನ್ನು ದೀರ್ಘಾವಧಿ ಸಾಲವನ್ನಾಗಿ ಪರಿವರ್ತನೆ ಮಾಡಿ 160 taluk ಹೊಸ ಸಾಲ ಕೊಡ್ತಾರೆ. ಈಗ ಮಂಡ್ಯ ಜಿಲ್ಲೆಗೆ ನಮಗೇನೆ 2,400 crore ಹೊಸ ಸಾಲ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಯಾವ ಕಾರಣಕ್ಕೆ ಕೊಡ್ತಾರೆ? ಸುಸ್ತಿದಾರ ಆಗಿ ಕಡದೇ ಇದ್ದರೂ ನಮ್ಗೆ ಯಾಕೆ ಸಾಲ ಕೊಡಬೇಕು ಅಂದರೆ, ದೇಶ ರೈತರಿಗೆ ಸಾಲ ಕೊಡದೇ ಇದ್ರೆ ಸಂಪೂರ್ಣ ಆಹಾರ ಭದ್ರತೆ ಕುಸ್ತಿ, ರೈತ ನಾಯಕರ ಸಂಪೂರ್ಣ ನಾಶ ಆಗ. ರೈತ ನಾಯಕ ವಿಕಾಸ್ ಒಪ್ಪಿನ್ ಇದ್ದಾರೆ. ವಿಕಾಸ್ ಒಪ್ಪಿನ್ ಅವರ ಏನ್ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಇವರು ಸಾಮರ್ಥ್ಯ ಎಷ್ಟಿತ್ತು ಅಷ್ಟು ಕೊಟ್ಟಿದ್ದಾರೆ, ಉಳಿದದ್ದು ಕೇಂದ್ರಕ್ಕೆ ಬಿಟ್ಟಂತ ವಿಚಾರ ಅಂತ ಒಂದ್ ಕಡೆಯಲ್ಲಿ. ಈಗ ನಮ್ಗೆ ಸಿಕ್ಕಿಲ್ಲ, ನಮಗೆ ತಲುಪಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸರ್ಕಾರ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಒಂದು ಪ್ರಶ್ನೆ. ಏನ್ ಹೇಳ್ತೀರಿ ಇದಕ್ಕೆ? ಈಗ ರಾಜ್ಯ BJP ನಾಯಕರು ಯಾಕೆ ಪ್ರತಿಭಟನೆ ಮಾಡತ್ತಿದ್ರು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಈಗ ಅವರೇ ಅಧಿಕಾರದಾಗಿದ್ದಾಗ ನನ್ನ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಷಿನ್ ಇಲ್ಲ ಅನ್ನೋದನ್ನ ಹೇಳಿದ್ರು. ಇನ್ನ ಎರಡನೇದ್ದು, ಜೈಟ್ಲಿ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ರೀತಿಯ ಸಾಲ ಮನ್ನಾಕ್ಕೆ ನಾವು ಸಹಾಯ ಮಾಡೋದಿಲ್ಲ ಅಂತ ಹೇಳಿ. ಇನ್ನ ಮೂರನೇದಾಗಿ, ಹಾವೇರಿಯಲ್ಲಿ ನಡೆದಂತ ಘಟನೆ ನೋಡಿದ್ರೆ, ಅಂದ್ರೆ ರೈತರ ಮೇಲೆ ಗೋಲಿಬಾರ್ ಆಗಿದ್ದು ನೋಡಿದ್ರೆ, ಇವರು ಯಾವತ್ತೂ ರೈತ ಪರ ಕಾಳಜಿಯನ್ನ ಮಾಡಿಲ್ಲ. ಅಂತಾದ್ರೆ ಇವತ್ತು ಏಕಾಏಕಿ ಸಾಲ ಮನ್ನಾ ಮಾಡಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಇವರು ಪ್ರತಿಭಟನೆ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ನೈತಿಕತೆ ಪ್ರಶ್ನೆ. ಇವರು ಯಾವ ನೈತಿಕತೆ ಇದೆ ಅಂತ ರೈತ ಪರ ಹೋರಾಟ ಮಾಡಕ್ ಹೋಗಿದ್ರು ನನಗಂತೂ ಗೊತ್ತಾಗಿಲ್ಲ. ಆದ್ರೆ ಇನ್ನೊಂದು ವಿಷಯ ಅಂದ್ರೆ, ಈಗ ರಾಜ್ಯ ಸರ್ಕಾರ ಏನು 50,000 rupees ಸರ್ಕಾರಿ ಬ್ಯಾಂಕ್ಗಳಲ್ಲಿ ಇದ್ದಂತಹದ್ದನ್ನ ಸಾಲ ಮನ್ನಾ ಮಾಡೈತಿ. ಒಂದು ಎಲ್ಲೋ ಒಂದು ಕಡೆ ಅಲ್ಪ ಬಜೆಟ್ ಇರುವಂತ ರಾಜ್ಯ ಸರ್ಕಾರ ಇಷ್ಟಾದ್ರೂ ಮಾಡಿದೆ ಅಂತೇಳಿ ಅಲ್ಪ ಖುಷಿಯನ್ನು ಪಡಬಹುದು ಹೊರತು, ಆದ್ರೆ ಇಡೀ ರೈತ ಸಮಾಜವನ್ನ ಮುಟ್ಟುವಂತದ್ದು ಆಗ್ಲಿಲ್ಲ. ಇದರಲ್ಲಿ ಕೇವಲ ಒಂದು 15-16% ರೈತರಿಗೆ ಮಾತ್ರ ಇದು ಲಾಭ ಕೊಡ್ತದೆ ಹೊರತು, ಬಾಕಿ 84-85% ರೈತ ಏನ್ ಮಾಡಬೇಕು ಅಂದ್ರೆ, ಈ ಸಹಕಾರಿ ಬ್ಯಾಂಕಿನ ರೈತರು ಬೇರೆ, ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡುವಂತ ರೈತರು ಬೇರೆ ಅಂತೇಳಿ ನೋಡುವಂತದ್ದು ಸರಿಯಲ್ಲ. ಈಗ ಇಡೀ ನಮ್ಮ BJP ನಾಯಕರು ರಾಜ್ಯದವರು ಬಹುಮುಖ್ಯವಾಗಿ ಏನ್ ವಿಚಾರ ಮಾಡ್ಬೇಕು ಅಂದ್ರೆ, ಇವತ್ತು ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇರಲಿ, ಇಲ್ಲಿಯ ರಾಜಕಾರಣಿಗಳು ಏನ್ ವಿಚಾರ ಮಾಡ್ಬೇಕಾಗೈತಿ ಅಂದ್ರೆ, ಎಲ್ಲ ಆದಾಯದ ಮೂಲ GST ಆದಾಯದ JDS ನಾಯಕರು ಅನೌನ್ಸ್ ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು, ನಮಗೆ ಅಧಿಕಾರ ಕೊಟ್ರೆ ನೆಕ್ಸ್ಟ್ ಟೈಮು ನಾವು ರೈತರ ಪೂರ್ತಿ ಸಾಲ
ನೀವು ಕೋಆಪರೇಟಿವ್ ತಗೊಂಡಿದ್ದೀರೋ, ವಾಣಿಜ್ಯ ಬ್ಯಾಂಕ್ ಅಲ್ಲಿ ತಗೊಂಡಿದ್ದೀರೋ, ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ತಗೊಂಡಿದ್ದೀರೋ, ಎಲ್ಲಿ ತಗೊಂಡಿದ್ರು 42,000 ಕೋಟಿ 43,000 ಕೋಟಿ ಆಗಬಹುದು, ನಾವು ಮನ್ನಾ ಮಾಡ್ತೀವಿ ಅಂತ ಇವ್ರು ಹೇಳ್ತಾರೆ. ನಾವು ಅದನ್ನು ಮನ್ನಾ ಮಾಡೇ ತೀರ್ತೀವಿ ಅಂತೇಳಿ ಸಿದ್ದರಾಮಯ್ಯವ್ರು ಕೇಳಿದ್ರೆ, ಸರ್ಕಾರದ ಬಳಿ ಅಷ್ಟು ಹಣ ಇಲ್ಲ, ನಮ್ಮ ಸಾಮರ್ಥ್ಯ ಎಷ್ಟು ಅಷ್ಟು ನಾವೀಗ ಮಾಡಿದ್ದೀವಿ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾರೆ. ಹಾಗಾದರೆ ಯಾರು ನಮ್ಮ ಹಣ ಇದ್ರೆ ನಾವು ಇಲ್ಲ. ಈಗ ಇವತ್ತಿನ ಪೊಸಿಷನ್ ಅಷ್ಟೇ ನೋಡ್ಕೋಬಾರ್ದು. ಸಿದ್ದರಾಮಯ್ಯನವರು ಹೊಸ ಆದಾಯದ ಮೂಲಗಳನ್ನ ಹುಟ್ಟಿಸ್ಲಾಕ ಪ್ರಯತ್ನ ಪಡಬೇಕು, ಅದು ಒಂದು ಕಡೆ. ಯಾಕಂದ್ರೆ ಅದ್ರ ಮಾಡದೆ ಹೋದ್ರೆ ಇವತ್ತು 52,500 ಕೋಟಿ ರಾಜ್ಯದ ರೈತರ ಸಾಲ ಇದೆ, ಅದರಲ್ಲಿ 12,000 ಇವತ್ತು ಸಹಕಾರಿ ಬ್ಯಾಂಕ್ ಆದ್ರೆ ಉಳಿದಿದ್ದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಐತಿ. ಆದ್ರೆ ಬೇರೆ ಬೇರೆ ಆದಾಯದ ಮೂಲಗಳನ್ನ ಹುಡುಕಿ ಇದು ಒಂದು ಬಾರಿ ಎಲ್ಲಾ ರೈತರ ಎಲ್ಲಾ ಸಾಲ ಸಂಪೂರ್ಣ ಮನ್ನಾ ಮಾಡದೆ ಹೋದ್ರೆ, ನಿಮಗೆ ಈಗಾಗಲೇ ಹೇಳ್ತೀನಿ, ರಾಜ್ಯದೊಳಗೆ 60% ಜನ ಕೃಷಿ ಮೇಲೆ ಅವಲಂಬಿತ ಇದ್ದಾರೆ. 190,000 ಹೆಕ್ಟೇರ್ ಇದ್ದಂತ ಭೂಮಿ ಇವತ್ತು 123.07 ಲಕ್ಷ ಹೆಕ್ಟೇರ್ ಬಂದಿದೆ. ಅಂದ್ರೆ 63 ಲಕ್ಷ ಹೆಕ್ಟೇರ್ ಗಳಷ್ಟು ಎನೆ ಆಗಿ ಕನ್ವರ್ಟ್ ಆಗಿದೆ ಕೇವಲ 16 ವರ್ಷದಲ್ಲಿ. 2001 ಇದ್ದಂತಹದ್ದು ಇವತ್ತಿಗೆ 63 ಲಕ್ಷ ಹೆಕ್ಟೇರ್ ಅಷ್ಟು ಭೂಮಿ ಎನೆ ಆಗಿ ಕನ್ವರ್ಟ್ ಆಗಿದೆ. ಅಂದ್ರೆ ವಿಶೇಷವಾಗಿ ಇನ್ನೊಂದು ಗಮನಿಸಬೇಕು, ಯುವಕರು ಈ ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ. ರಾಜಣ್ಣ ಅವ್ರೆ, ಸಾಲದು ಅಂತ ಸಾಲ ಮನ್ನಾ ಸಾಲದು, ಈ ರೈತರಂದ್ರೆ ಎಲ್ಲರನ್ನೂ ಕನ್ಸಿಡರ್ ಮಾಡ್ಬೇಕಾಗಿತ್ತು ನೀವು ಅಂತ ಅನೇಕ ರೈತರು ಮಾತಾಡ್ತಿರೋದು. ಅಲ್ಲ, ಎಲ್ಲ ರೈತರು ಅಂತ ಹೇಳಿದ್ರೆ ಸಹಕಾರಿ ರಂಗದಲ್ಲಿ ಯಾರು ಸಾಲ ತಗೊಂಡಿದ್ದಾರೆ ಅವ್ರೆಲ್ಲರಿಗೂ ಕೂಡ ಕವರೇಜ್ ಆಗಿದೆಯಲ್ಲ. ಈಗ ಏನು 22% ಕವರ್ ಆಗಬಹುದು ನಮ್ಮ ರೈತರು. ನಾನು ಅದಕ್ಕೋಸ್ಕರ ಮೊದಲನೇದಾಗಿ ಒಂದು ವಿಚಾರ ಹೇಳ್ತೀನಿ, ನಾವು ರೈತರಿಗೆ ಏನು ಸಾಲ ಕೊಟ್ಟರು ಅವನೇನು ಅವ್ನ ಹೆಂಡತಿ ಮಕ್ಕಳು ಸಾಕೋಕ್ಕೇನು ಆ ದುಡ್ಡು ಉಪಯೋಗ ಮಾಡೋದಿಲ್ಲ. ಅವನು ಉಪಯೋಗ ಮಾಡೋದು ವ್ಯವಸಾಯಕ್ಕೆ, ಆಹಾರ ಧಾನ್ಯ ಉತ್ಪಾದನೆ ಮಾಡಲಿಕ್ಕೆ. ಅವ್ನು ನಮಗೋಸ್ಕರ ಅವ್ನು ಖರ್ಚು ಮಾಡ್ತಾನೆ ದುಡ್ಡು. ಅದರಿಂದ ಅವನೇನೇ ಸಾಲಗಳಿದ್ರು ಕೂಡ ಸಮಾಜದ ಎಲ್ಲ ಜನರು ಕೂಡ ಅದಕ್ಕೆ ತೀರಿಸ್ತಕ್ಕಂಥ ಇದು ಎಲ್ಲರ ಜವಾಬ್ದಾರಿನೂ ಕೂಡ ಇರ್ತದೆ. ಹಾಗಾಗಿ ರೈತರಿಗೆ ಅವ್ರು ಸಾಲ ಮಾಡಿದ್ದಾರೆ ಅವ್ರು ಸಾಲಗಾರರು ಅಂತಕ್ಕಂಥ ಭಾವನೆ ನಮ್ಮ ಯಾರಲ್ಲೂ ಕೂಡ ಬರ್ತಕ್ಕಂಥದ್ದು ಸರಿಯಾದಲ್ಲ ಅಂತೇಳಿ ನಾನು ಪದೇ ಪದೇ ಭಾಳಷ್ಟು ಕಡೆ ಹೇಳ್ತೇನೆ. ಜೊತೆಯಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ಸುಮಾರು 85 ಲಕ್ಷ ರೈತ ಕುಟುಂಬಗಳಿದ್ದಾವೆ ಅಂತಕ್ಕಂಥದ್ದು ಒಂದು ಅಂಕಿ ಸಂಖ್ಯೆ, ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಆದರೆ ಈಗ ಸಾಲ ಮನ್ನಾ ಮಾಡ್ತಿದ್ದೇವಲ್ಲ, ಸಾಲ ಮನ್ನಾ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಸುಮಾರು 8,165 ಕೋಟಿ ಎಷ್ಟು ಆಗ್ತದೆ ಅಂತಕ್ಕಂಥ ಒಂದು ಅಂದಾಜಿದೆ. ಒಂದು 50 ಕೋಟಿ 100 ಕೋಟಿ ವ್ಯತ್ಯಾಸ ಆಗ್ಬೋದು, ಅಥವಾ ಸಂಖ್ಯೆಯಲ್ಲೂ ಕೂಡ ಒಂದು 5,000 2,000 ಹೆಚ್ಚು ಕಡಿಮೆ ಆಗ್ಬೋದು. ಆದಾಗ್ಯೂ ಕೂಡ ಹಿಂದೆ VP Singh ಕಾಲದಲ್ಲಿ ARDR ಅಂದರೆ ಅಗ್ರಿಕಲ್ಚರ್ ರೂರಲ್ ಡೆಟ್ ರಿಲೀಫ್ ಅಂತೇಳಿ ಮಾಡಿ 10,000 ಅವ್ರು ಮನ್ನಾ ಮಾಡೋದು. ನಾವು ಸಾಲ ತಿರುಗಿ ಅವ್ರಿಗೆ ಕೊಟ್ಟಿದ್ದೇನೆ, ಹೊಸ ರೈತರಿಗೆ ಏನು ಕೊಡಲಿಲ್ಲ. ಅದರ ನಂತರ ನಮ್ಮ ಇವರು UPA ಗೌರ್ಮೆಂಟ್ ಇದ್ದಾಗ ಅವರು 72,000 73,000 ಕೋಟಿ ಎಷ್ಟು ಮನ್ನಾ ಮಾಡಿದ್ರು. ಕುಮಾರಸ್ವಾಮಿ ಅವರು ಕೂಡ ಮನ್ನಾ ಮಾಡಿದ್ರು, ಸುಮಾರು 10 ಲಕ್ಷ ರೈತರಿಗೆ 6 ಲಕ್ಷ ರೈತರಿಗೆ 1,776 ಕೋಟಿ ಮಾಡಿದ್ರು. ಜಗದೀಶ್ ಶೆಟ್ಟರು ಮಾಡಿದಾಗ ಒಂದು 10 ಲಕ್ಷ ರೈತರಿಗೆ 3,259 ಕೋಟಿ ಅಷ್ಟೇನು ಅವರು ಮಾಡಿದ್ರು. ಅವರು ಹೋಗೋವಾಗ ಎಲೆಕ್ಷನ್ ಇನ್ನು 2 ತಿಂಗಳು ಇಟ್ಕೊಂಡು ಹೋಗೋವಾಗ ಅನೌನ್ಸ್ ಮಾಡಿದ್ರು 940 ಕೋಟಿ ಮಾತ್ರ ಅವ್ರು ಕೊಟ್ಟೋಗಿದ್ದು ಬಿಟ್ಟ ಮಿಕ್ಕಿ ದುಡ್ಡೆಲ್ಲ ಸಿದ್ದರಾಮಯ್ಯ ಸರ್ಕಾರನೇ ಕೊಟ್ಟಿದ್ದು. ಇವರು ಕೂಡ ಈಗ ತುರ್ತಾಗಿ ಯಾಕೆ ಮಾಡಿದ್ದಾರೆ, ಈಗೇನು ತುರ್ತಾಗಿ ಏನು ಚುನಾವಣೆ ಇಲ್ಲ, ಇನ್ನೂ 6-7 ತಿಂಗಳಿದೆ, 6-7 ತಿಂಗಳು ಅಷ್ಟೊತ್ತುವರೆಗೂ ಬೇಕಾದ್ರೆ ತೆಳ್ಬೋದಾಗಿತ್ತು. ಆದ್ರೆ ಸತತವಾಗಿ ರೈತರು ಬರಗಾಲದಲ್ಲಿ ಈಡಾಗಿದ್ದಾರೆ, ಅವರೆಲ್ಲರೂ ಕೂಡ ಲೇಟ್ ಆಗ್ಲಿಲ್ವಾ ರಾಜಣ್ಣ ಅವರೇ, ಲೇಟ್ ಆಯ್ತು ರೈತರ ಆತ್ಮಹತ್ಯೆ ಕನ್ಸಿಡರ್ ಮಾಡಿ ರೈತರ ಮಾತಾಡೋದು. ರೈತರ ಆತ್ಮಹತ್ಯೆ ಅದು ನಿರಂತರವಾಗಿ ನಡ್ಕೊಂಡೇ ಬಂದಿದೆ, ಅದು ಸಂಖ್ಯೆ ಇತ್ತೀಚೆಗೆ ಹೆಚ್ಚಾಗಿರ್ಬೋದು. ಆದ್ರಿಂದ ಆತ್ಮಹತ್ಯೆ ಇದೊಂದೇ ಕಾರಣದಿಂದನೇ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ನಮ್ಮ ಪುಟ್ಟಣ್ಣವರು ಕೂಡ ಒಪ್ತಾರೆ. ಇದೊಂದೇ ಕಾರಣದಿಂದ ಆಗಿದೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ, ಬೇರೆ ಬೇರೆ ಕಾರಣ ಇದಿರ್ತದೆ. ಮಾನ ಮರ್ಯಾದೆ ಗಂಜೋರೆ ರೈತರು, ಬೇರೆಯವರಿಗೆ ಮಲ್ಲಿ ಹಂಚ್ತಾನ 9,000 ಕೋಟಿ ಅವನು, ಅದೇ 90,000 ಸಾಲದವನೇ ಹಂಚೋದು. ಹಾಗಾಗಿ ಆಗಿದೆ ಆಗಿಲ್ಲ ಅಂತಲ್ಲ. ಆದ್ರೆ ನನ್ನ ಮೊದಲಿಂದನೂ ಕೂಡ ಧನ್ಯವಾದ, ಈಗ VP Singh ಕಾಲದಲ್ಲಿ ಯಾರ್ಯಾರು ಬೆನಿಫಿಟ್ ಪಡೆದ್ರೋ ತಿರ್ಗಿ ಅವ್ರಿಗೆ ಸಾಲ ಕೊಟ್ಟು, ಆ ನಂತರ UPA ಗೌರ್ಮೆಂಟ್ ಅನೌನ್ಸ್ ಮಾಡಿದಾಗ ಆಗ ಯಾರು ಬೆನಿಫಿಟ್ ಆಯಿತೋ ತಿರ್ಗಿ ಅವ್ರಿಗೆ ಬರು ಸಾಲ ಕೊಟ್ಟು, ಹಾಗೇನೆ ಮತ್ತೆ ಏನು ಕುಮಾರಸ್ವಾಮಿ ಅವರು ಮನ್ನಾ ಮಾಡಿದ ಕಾಲದಲ್ಲೂ ಕೂಡ ತಿರ್ಗಿ ಅವ್ರಿಗೆ ಬರು ಸಾಲ ಕೊಟ್ಟು,
ಇವ್ರಿಗೆ ಈಗ ಜಗದೀಶ್ ಶೆಟ್ಟರು ಮಾಡಿದ್ರು ಅವಾಗಲೂ ಕೂಡ ಅವ್ರಿಗೆ ಮರುಸಾಲ ಕೊಟ್ಟು ಈಗಲೂ ಕೂಡ 22 ಲಕ್ಷ ಚಿಲ್ಲರೆ ರೈತರಿಗೆ ಏನು ಸಾಲ ಮನ್ನಾ ಮಾಡ್ತೇವೆ 50,000 2,165 ಕೋಟಿ ಅಂತಕ್ಕಂಥದ್ದಿದೆ. ತಿರ್ಗಿ ಅವ್ರಿಗೆ ಸಾಲ ನಾವು ಕೊಡ್ತೇವೆ. ಓಕೆ, ಅದರಿಂದ ಬೇರೆ ರೈತರು ಸುಮಾರು 85 ಲಕ್ಷದಷ್ಟು ರೈತರು ಏನಿದ್ದಾರೆ ಅವ್ರಿಗೆ ಅನ್ಯಾಯ ಆಗ್ತದೆ. ಫೈನ್, ಮಾತಾಡ್ತೀನಿ ಇದೀಗ ಕಲಬುರಗಿಯಲ್ಲಿ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ರೈತರನ್ನು ಮಾತಾಡ್ಸಿದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಹೋರಾಟಕ್ಕೆ ಮಣಿದು ಸಾಲ ಮನ್ನಾ ಮಾಡಲು ಕೊನೆಗೂ ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿದೆ. 50,000ವರೆಗಿನ ಸಹಕಾರಿ ಸಾಲವನ್ನು ಮನ್ನಾ ಮಾಡುವುದಾಗಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿವೇಶನದಲ್ಲಿ ಘೋಷಣೆ ಮಾಡಿದರು. ಇದರಿಂದಾಗಿ ರೈತ ಸಮುದಾಯದಲ್ಲಿ ಅರ್ಚ ವ್ಯಕ್ತವಾಗಿದೆ. ನಾವೀಗ ಕಲಬುರಗಿ ಜಿಲ್ಲೆಯ ವಿವಿಧ ರೈತ ಮುಖಂಡರು ನಮ್ಮ ಜೊತೆ ಇದ್ದಾರೆ, ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ. ಈ ಸಾಲ ಮನ್ನಾದ ಬಗ್ಗೆ ಮೊದಲ ರಿಯಾಕ್ಷನ್ ಏನು ಸರ್? ಸತತ 3-4 ವರ್ಷಗಳಿಂದ ಅತಿವೃಷ್ಟಿ ಅನಾವೃಷ್ಟಿಗೆ ಸಿಲುಕಿ ರೈತರು ಕರ್ನಾಟಕದಲ್ಲಿ 2000ರಿಂದ 2700 ರೈತರ ಆತ್ಮಹತ್ಯೆ ಆಯಿತು. ಇವು ನಮ್ಮ ಮುಖ್ಯಮಂತ್ರಿಯವರು ಮೊದಲು ಇವರು ಜನತಾ ಪರಿವಾರದಾಗ ಬೆಳೆದು ಬಂದವರು. ಅವಾಗ ಮೊದಲು ಇವರು ಎಲ್ಲ ಸಾಲ ಮನ್ನಾ ಮಾಡಿದ್ರು ಎಲ್ಲರೂ. ಇವರು ಕಾಂಗ್ರೆಸ್ನಾಗ ಸೇರಿದ ಬಳಿಕ 3 ವರ್ಷ ಇವತ್ತು ರೈತರು ಆತ್ಮಹತ್ಯೆ ಆಯಿತು. ಆದರೆ ಇವರು ಹೋದ ವರ್ಷ ಅಧಿವೇಶನದಾಗೆ ಸಾಲ ಮನ್ನಾ ಮಾಡಬೇಕಾಗಿತ್ತು. ಮಾಡಿದ್ರೆ ಇವತ್ತು 1500 ರೈತರು ಆತ್ಮಹತ್ಯೆ ಆಗ್ತಿರಲಿಲ್ಲ. ಈಗ ಸಾಲ ಮನ್ನಾ ಮಾಡ್ಯಾರ, ಆದರೂ ಭೀ ಪರವಾಗಿಲ್ಲ. ಇದಕ್ಕೆ ನಾವು ತುಂಬ ಧನ್ಯವಾದ ಹೇಳ್ತೇವೆ ಅವರಿಗೆ. ಮತ್ತು ಇನ್ನೊಂದು ಏನಂದ್ರೆ, ಈಗ ಬರೀ ನೀವು ಕ್ರಾಪ್ ಲೋನ್ಗೆ ಅಷ್ಟೇ ಸಂಬಂಧ ಆಗಬಾರ್ದು, ಸಾಕಷ್ಟು ಕಬ್ಬಿನ ರೈತರದ್ದು ಸಾಲ ಮನ್ನಾ ಮಾಡಬೇಕು, ಪೈಪ್ಲೈನ್ದು ರೈತರದ್ದು ಭೀ ಸಾಲ ಮನ್ನಾ ಮಾಡಬೇಕು. ಇದ್ರೊಳಗೆ ನೀವು ಜೊತೆಗೆ ತೊಗೊಂಡ್ರೆ ಆ ರೈತರಿಗೆ ಭೀ ಅನುಕೂಲ ಆಗ್ತದೆ, ಸಾಕಷ್ಟು ಆ ರೈತರು ಭೀ ಆತ್ಮಹತ್ಯೆ ಮಾಡ್ಕೊಂಡ್ರೆ. ಅದಕ್ಕೆ ನೀವು ಇವರೆಲ್ಲರೂ ತೊಗೊಂಡ್ರಿ ಅಂದರೆ ಇನ್ನೂ ಸಾಕಷ್ಟು ರೈತರಿಗೆ ಏನದ ತಮಗೊಂದು ಒಳ್ಳೆ CM ಅಂತ ಒಂದು ಅವಕಾಶ ಸಿಗ್ತದೆ ಸರ್ ಕರ್ನಾಟಕದೊಳಗೆ. ಈಗ ಸಹಕಾರಿ ಸಾಲ ಮಾತ್ರ ಮನ್ನಾ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಇದು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಅನ್ವಯ ಆಗೋದಿಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀವಿ? ನಾವು ರೈತರು ಕೇಳ್ಕೊಳ್ಳೋದು ಏನಂದ್ರೆ, ನಾವು ಸಾಲ ಮಾಡ್ಕೊಂಡಿದ್ದು ನಮ್ಮ ಮನೆಯ ಸಲುವಾಗಲ್ಲ, ರೈತ ಸಾಲ ಮಾಡ್ಕೊಂಡಿದ್ದು ಈ ದೇಶಕ್ಕೆ ಅನ್ನ ಹಾಕೋ ಸಲುವಾಗಿ ಸಾಲ ಮಾಡ್ಕೊಂಡಿದ್ದೆವು. ರೈತರ ಸಾಲ ಯಾವುದು ಬೆಳೆ ಸಾಲ ಅಲ್ಲಿಂದ ಟ್ರ್ಯಾಕ್ಟರ್ ಸಾಲದವರೆಗೆ ರೈತರ ಸಾಲ ಮನ್ನಾ ಆಗಬೇಕು. ಯಾಕಂದ್ರೆ ಬರೀ ಇದು ಸಹಕಾರ ಬ್ಯಾಂಕಿನ ಸಾಲ ಮನ್ನಾ ಮಾಡಿದ್ರೆ ಆಗಂಗಿಲ್ಲ, ನಮಗೆ ಸಂತೋಷ ಆಗಂಗಿಲ್ಲ. ಟ್ರ್ಯಾಕ್ಟರ್ ತನ ಪೈಪ್ಲೈನ್ ಇರ್ಬೋದು, ದೀರ್ಘಾವಧಿ ಸಾಲ, ಮಧ್ಯಮಾವಧಿ ಸಾಲ ಇರ್ಬೋದು, ಟ್ರ್ಯಾಕ್ಟರ್ ತನ ಯಾವ ಇಕ್ವಿಪ್ಮೆಂಟ್ಸ್ ರೈತರಿಗೆ ಕೊಟ್ಟಾರ ಅದರಲ್ಲಿಂದ ಸಾಲ ಮಾಡ್ಕೊಂಡು ದೊಡ್ಡ ದೊಡ್ಡ ರೈತರು ಸಾಯ್ಲಿಕ್ಕತ್ತಾರ. ಇವ್ರು ಬರೀ 50,000 ಮಾಡಿದ್ರೆ ಬರೀ ಕೆಳಗಿನ ರೈತರು 3 ಎಕರೆ 2 ಎಕರೆದವ್ರಿಗೆ ಆಗ್ತದೆ, ಹೊರತಾಗಿ ಪೈಪ್ಲೈನ್ದವರಿಗೆ ಅವ್ರಿಗೆ ಏನೂ ಆಗಂಗಿಲ್ಲ. ಅದಕ್ಕಾಗಿ ಸರ್ಕಾರ ಸಾಲ ಮನ್ನಾ ಮಾಡಬೇಕಾದ್ರೆ ಒಂದು ಸಲ ಸರ್ಕಾರ ಏನಪ್ಪ ಬ್ಲ್ಯಾಕ್ ಮನಿ ಹಿಡ್ಲಿಕ್ಕತ್ತದ, ದುನಿಯಾ ದುಡ್ಡು ಏನಪ್ಪ ಅಂದ್ರೆ ಒಬ್ಬೊಬ್ಬರು ಶ್ರೀಮಂತರ ಕಡಿದ ಲಾಲು ಪ್ರಸಾದ್ ಕಡಿದ ದುಡ್ಡು ಸಿಗ್ಲಿಕ್ಕತ್ತದ ಅಂಥವ್ರದ್ದೆಲ್ಲ ವಸೂಲಿ ಮಾಡಿ ರೈತರಿಗೆ ಯಾಕೆ ಹಂಚಬಾರ್ದು, ರೈತರ ಸಾಲ ಯಾಕೆ ಮನ್ನಾ ಮಾಡಬಾರ್ದು ಅಂತ ನಾವು ಕೇಳ್ತೀವಿ. ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಸರ್, ರಾಷ್ಟ್ರೀಕೃತ ಬ್ಯಾಂಕಿಂದು ಸಾಲ ಮನ್ನಾ ಮಾಡಿಲ್ಲ, ಆದರೆ ಸಿದ್ದರಾಮಯ್ಯವರು ಜನತಾ ಪರಿವಾರದಿಂದ ಇವತ್ತು ರಾಜಕೀಯಕ್ಕೆ ಬಂದವರು, ಸಾಮಾನ್ಯ ವರ್ಗದಲ್ಲಿಂದ ಮುಂದಕ್ಕೆ ಬಂದವರು. ಆದರೆ ಸಾಮಾನ್ಯ ಜನರದು ಅರ್ಥ ಇಲ್ಲಿವರೆಗೆ ಅವರು ಮುಖ್ಯಮಂತ್ರಿ ಆದಮೇಲೆ ಅರ್ಥಕೊಳ್ಬೇಕಾಗಿತ್ತು. ಯಾಕಂದರೆ ಅವರು ಹಿಂದಿನ ದಿನಗಳಲ್ಲಿ ಫೈನಾನ್ಸ್ ಮಿನಿಸ್ಟರ್ ಇದ್ದರು, ಹಲವಾರು ಯೋಜನೆಗಳು ಅವ್ರು ಮಾಡಿದವರಿದ್ದರು ಜನತಾ ಪರಿವಾರದಲ್ಲಿ. ಆದರೆ ಕಾಂಗ್ರೆಸ್ ಸೇರಿದ ನಂತರ ಅವರು ಕಾಂಗ್ರೆಸ್ ನೀತಿನೇ ಅನ್ವಯ ಆಗ್ತಾಯಿದೆ. ಅದ್ರ ಪರ ಈಗ ಸಹಕಾರ ಬ್ಯಾಂಕಿಂದು ಏನು ಮಾಡ್ಯಾರವರು ಅದಕ್ಕೆ ಮೊದಲನೇದಾಗಿ ನಾವು ಧನ್ಯವಾದ ಹೇಳಬೇಕಾಗ್ತದೆ. ಆದ್ರೂ ಕೂಡ ಈ ಮೊಸಳೆ ಕಣ್ಣೀರು ನರ್ಸಿ ವರ್ಷಿದಂಗೆ ರೈತರಿಗೆ ಆಗ್ಯದ. ಏನು ಇದು ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತ ರೈತರಿಗೆ ಈ ಸಾಲ ಮನ್ನಾ ಕೊನೆಗೂ ಮಾಡಿದಾರೆ? ತಾರತಮ್ಯ ನೀತಿಯಿಂದ ಆಡಳಿತ ನಡೆಸ್ತಾ ಇದ್ದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪುನಃ ಸಾಲ ಮನ್ನಾ ವಿಚಾರದಲ್ಲಿ ತಾರತಮ್ಯ ಮಾಡಿಬಿಟ್ಟಿದ್ದಾರೆ. ಕೇವಲ ಸಹಕಾರಿ ಸಾಲದಲ್ಲಿ 50,000 ತೆಗೆದುಕೊಂಡಂಥವರು ಬಹಳ ಕಡಿಮೆ ಜನ ಸಿಗ್ತಾರೆ. ಆದರೆ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಹಕಾರದಲ್ಲಿ ಹೆಚ್ಚು ಸಾಲ ಬರೋಂಗಿಲ್ಲ ಅಂತ ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗಿದ್ದಾರೆ. ಅಲ್ಲಿ ಸಾಲ ತೆಗೆದುಕೊಂಡಂಥ ರೈತರ ಸಂಖ್ಯೆ ಬಹಳ ಹೆಚ್ಚಾಗಿದೆ. ಆದ್ದರಿಂದ ಇಲ್ಲಿವರೆಗೂ ನಾನು ಸಹಕಾರಿ ಸಾಲ ಮನ್ನಾ ಮಾಡ್ತೀನಿ, ನೀವು ರಾಷ್ಟ್ರೀಕೃತ ಸಾಲ ಮನ್ನಾ ಬ್ಯಾಂಕಿನ ಸಾಲ ಮನ್ನಾ ಮಾಡಿರಿ ಅಂತ ಕೇಂದ್ರದ ಕಡೆಗೆ ಬೆಟ್ ಮಾಡ್ತಾ ಕೂತಿದ್ದಂಥ ಮುಖ್ಯಮಂತ್ರಿಗಳು ಅವರ ಪಕ್ಷದ ರಾಜಕುಮಾರ ರಾಹುಲ್ ಗಾಂಧಿಯವರು ಇತ್ತೀಚೆಗೆ ಕೊಟ್ಟ ಆದೇಶ ಪಾಲನೆ ಮಾಡೋದಕ್ಕೋಸ್ಕರ ಮಾತ್ರ ಈ ರೈತರ ಸಹಕಾರಿ ಸಾಲ ಮನ್ನಾ ಮಾಡಿದ್ದಾರೆ. ಆದ್ದರಿಂದ ನಾವು ಅವರಿಗೆ ಅವರಿಗೆ ಮನವಿ ಮಾಡ್ತೀವಿ, ನೀವು ಪುನಃ ಪರಿಶೀಲನೆ ಮಾಡಬೇಕು. ಎಲ್ಲ ರೈತರು ಎಲ್ಲ ಸಾಲ ಎಲ್ಲ ಬ್ಯಾಂಕುಗಳ ಎಲ್ಲ ಸಾಲ ಮನ್ನಾ ಮಾಡಿದಾಗ ಮಾತ್ರ 3 ವರ್ಷದಿಂದ ಬರದಿಂದ ಬಳಲಿದಂಥ ರೈತರಿಗೆ ಸ್ವಲ್ಪ ಸಾಂತ್ವನ ಸಿಗ್ತದೆ ಅನ್ನೋ ಮಾತನ್ನು ತಮ್ಮ ಮೂಲಕ ಹೇಳಬಯಸ್ತೇವೆ. ಇದು ಮುಂಗಾರು ಬಿತ್ತನೆ ಸಂದರ್ಭದಲ್ಲಿ ಈ ಒಂದಿಷ್ಟು ಸಾಲ ಮನ್ನಾ ಆಗಿದೆ, ಇದ್ರ ಹೆಲ್ಪ್ ಆಗ್ತದೆ ಅಂತಾರ ಮುಂದಿನ ವರ್ಷಕ್ಕೆ ರೈತರು? ಹೆಲ್ಪ್ ಒಂದು ಆಗ್ತದೆ ಬಿಡ್ರಿ, ಆದರೆ ಈ ಇಷ್ಟು ಸಾಲದಿಂದ ಹೆಲ್ಪ್ ಮನುಷ್ಯ ತೃಪ್ತಿ ಆಗಲ್ಲ. ಮಕ್ಕಳಿಗೆ ರಾಷ್ಟ್ರೀಕೃತ ಅಂತ ಅವ್ರ ಮಾಡಿದಕ್ಕಂಥ ಎಲ್ಲ ಸಾಲ ಮಾಫ್ ಮಾಡಬೇಕು. ಆ ರೈತರಿಗೆ ಮುಂದೆಲ್ಲ ಉಪಕರಣ ಫ್ರೀ ಕೊಡಬೇಕು, ಬೀಜ ಫ್ರೀ ಬಿಡು, ಎಲ್ಲನೂ ಫ್ರೀ ಬಿಡಬೇಕು. ಅಂದರೆ ಅವಾಗ ರೈತರು ಏನೋ ಮುಂದೆ ಬರ್ತದೆ, ದೇಶಕ್ಕೆ ಬೆಳವಣಿಗೆ ಆಗ್ತದೆ. ಇದು ರೈತರ ಅಭಿಪ್ರಾಯವಾಗಿದೆ. ಒಟ್ಟಾರೆ ಅವ್ರು ಹೇಳೋದೇನೆಂದರೆ ಸಾಲ ಮನ್ನಾ ಮಾಡಿರೋದು ಸ್ವಾಗತ, ಆದರೆ ಬೇರೆ ಬೇರೆ ಅಂದರೆ
ಬರೀ 50,000ಕ್ಕೆ ಸಾಲ ಮನ್ನಾ ಸೀಮಿತಗೊಳಿಸಿರೋದು ಸರಿಯಲ್ಲ, ರೈತರ ಎಲ್ಲ ಕೃಷಿ ಸಾಲ ಮನ್ನಾ ಮಾಡಬೇಕು ಅನ್ನೋದು ಅವರ ಆಗ್ರಹವಾಗಿದೆ. ಕ್ಯಾಮ್ರಾಮನ್ ವಿಜಯ್ ಗಾಜರ ಜೊತೆ ಶಿವರಾಮ ಮಸುಂಡಿ, ಇಟಿವಿ ನ್ಯೂಸ್, ಕಲಬುರಗಿ. ಮಲ್ಲಿಗೇಗೌಡ್ರೆ, ಇಲ್ಲಿ ಕಲಬುರಗಿಯಲ್ಲಿ ಮಾತಾಡ್ತಿರೋ ರೈತರು ಎಲ್ಲ ರೈತರ ಎಲ್ಲ ಸಾಲ, ಎಲ್ಲ ಬ್ಯಾಂಕಿನ ಎಲ್ಲ ಸಾಲ, ಬರೀ ಅಲ್ಪಾವಧಿ ಸಾಲ ಅಥವಾ 50,000 ರೂಪಾಯಿವರೆಗಿನ ಸಾಲ ಅಲ್ಲ ಸ್ವಾಮಿ. ನಿಮಗಿದೆಲ್ಲ ಮಾಡಿದಾಗಲೇ ಈ ಸಮಸ್ಯೆಯಲ್ಲಿರ್ತಕ್ಕಂಥ ರೈತನಿಗೆ ಏನಾದರೂ ಪರಿಹಾರ ಅಂತ ಸಿಗಲಿಕ್ಕೆ ಸಾಧ್ಯ? ಇದರ ಆಚೆಗೆ ನೀವು ಅಲ್ಲಿ ಮಾಡಿದೆ ಇಲ್ಲಿ ಮಾಡಿದೆ ಅಂತ ಬಂದರೆ ಎಲ್ರಿಗೂ ದಕ್ಕಲ್ಲ, ಅದು ನಮ್ಮ ರೈತರ ಸಮಸ್ಯೆ, ಅದರಿಂದ ನೀಗೋದಿಲ್ಲ ಅಂಥೇಳಿ ಏನು ಹೇಳ್ತೀರಿ ಸರ್? ಅವ್ರು ಕೇಳಿರೋದ್ರಲ್ಲಿ ತಪ್ಪೇನಿಲ್ಲ ಸರ್. ಏಕೆಂದರೆ ಅನ್ನವನ್ನು ಕೊಡ್ತಕ್ಕಂಥ ರೈತ ಅವನು ಯಾವುದೇ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ದಿರೇ ಅವ್ನು ಬೆಳೀತಾನೆ ಸರ್. ಈಗ ಒಂದು 4 ಎಕರೆ ನಿಮಗೆ ಜಮೀನು ಇದೆ ಅಂತ ಇಟ್ಕೊಳ್ಳಿ, ನೀವೆಲ್ಲ ಏನು ಮಳೆ ಹುಯ್ದುಬಿಡುತ್ತೆ, ನಮಗೆ ಬೆಳೆ ಒಳ್ಳೆ ಬಂದುಬಿಡುತ್ತೆ, 4 ಎಕರೆಯಲ್ಲಿ ನಮಗೊಂದು 50,000 ರೂಪಾಯಿ ಲಾಭ ಬಂದುಬಿಡುತ್ತೆ ಅಂತ ನೀವು ಮಾಡೋದಿಲ್ಲ. ಇಟ್ಸ್ ಅ ರುಟೀನ್ ವರ್ಕಾಗಿ ಮಾಡ್ತಾನೆ ಆತ ರೈತ. ಆಯ್ತಪ್ಪ ಇವತ್ತು ಮಳೆ ಹುಯ್ತ, ಅವನು ಸರಿಯಪ್ಪ ಉಳಿಸಾನ ಅಂತ ಹೇಳ್ತಾನೆ, ಅದು ಸತ್ಯ ಆಯ್ತಾನೆ, ಉಳಿಸ್ತಾನೆ, ಬಿತ್ತಾನೆ, ಗೊಬ್ಬರ ಹಾಕ್ತಾನೆ, ಎಲ್ಲ ಮಾಡ್ತಾನೆ ಅವನು. ಮಾಡ್ಬಿಟ್ಟು ಮಳೆ ಹೋಗ್ಬಿಡ್ತದೆ ಅಂತ ಇಟ್ಕೊಳ್ಳಿ, ಯಾರ ಹತ್ರ ಹೋಗ್ಬೇಕೀಗ ಅವನು? ಹಾಗೆ ಆದ್ದರಿಂದ ಅವನೇನು ಮಾಡ್ತಾನೆ ಅಂದರೆ, ಈ ಪ್ರತಿಫಲವನ್ನು ನಿರೀಕ್ಷೆ ಮಾಡಿದ್ರೇ ರೈತ ಬೆಳೀತಕ್ಕಂಥದ್ದು. ವ್ಯವಸಾಯ ಅಂತಕ್ಕಂದು ವ್ಯವಸ್ಥಿತವಾಗಿ ಸಾಯ, ವ್ಯವಸಾಯ ವ್ಯವಸ್ಥಿತವಾಗಿ ಸಾಯ, ಏಕದಮ್ ನೆನಾಕೊಂಡ್ಬಿಡೋದು ಅಥವಾ ವಿಷ ಕುಡಿಯೋಬಿಡೋದಲ್ಲ. ದಿನಾ ಹೊಸ ಮನಮಂದಿ ಎಲ್ಲ ಸಾಯ, ದಿನಾ ಸ್ವಲ್ಪ ಸ್ವಲ್ಪ ಸಾಯ್ಕೊಂಬತ್ತೀವಿ. ಹೇಗೆ ಸಾಯ್ತೀವಿ ಅಂದರೆ ನೀವು ನೋಡಬೇಕು, ಮಳೆ ಬರಲಿಲ್ಲಪ್ಪ ಏನು ಮಾಡೋದು, ಮಳೆ ಬರಲಿಲ್ಲ ಹಂಗೊಂದು ಆ ಕುಗ್ಗೋಯ್ತಾರೆ ಜನ. ಯಾಕೆ ನಾನು ರೈತನಾಗ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ಏನಾಗಿದೆ ಅಂದರೆ ಸರ್, ನಾನು ಹೇಳ್ತಕ್ಕಂಥದ್ದು ಯಾರೇ ಹೇಳ್ಕೊಳ್ಳಿ, ಈಗ ಸುಬ್ರಹ್ಮಣ್ಯಂ ಹೇಳಿದ್ದಾರೆ ಯಾರು, ನಮ್ಮ ಅರವಿಂದ್ ಸುಬ್ರಹ್ಮಣ್ಯಂ ಅವರು, ಇಲ್ಲ ನೀವು ರೈತರ ಸಾಲ ಮನ್ನಾ ಮಾಡೋಕ್ಕಾಗೋದಿಲ್ಲ, ಅದು ಕೆಟ್ಟ ಆರ್ಥಿಕತೆ ಆಗುತ್ತೆ ಹಾಗೆ ಹೀಗೆ ಅಂದ್ಬಿಟ್ಟು. ಸರ್ ಒಂದು ಮಾತು ಅದೇ ನಾನು ಅದು ಇದು ಹೇಳಿದೆ ಅವಾಗ, ನಾನು ಅವರು ಎಷ್ಟೇ ಸಾಲ ತಗೊಂಡ್ರೆ ಸರ್, ಎನ್ ಪಿ ಈಗ 6 ಲಕ್ಷದ 7 ಲಕ್ಷ ಕೋಟಿ ಆಗದೆ ಅಂತ ಇಟ್ಕೊಳ್ಳಿ ಸರ್. ನಮ್ಮ ಸಾಲ ಇರ್ತಕ್ಕಂಥ ನಿಮ್ಗೆ ಹೇಳಿದೆ 70% ಕಾರ್ಪೊರೇಟ್ ಸಾಲ ಇದೆ, 1% ರೈತರ ಸಾಲ ಇದೆ ಅಂತೇಳಿ. ಆಮೇಲೆ ನಿಮಗೆ ಇದು ಮುಂದಕ್ಕೆ ಹೋದ ಮೊದಲು ನಿಮಗೊಂದು ಉದಾಹರಣೆ ಹೇಳ್ಬಿಡ್ತೀನಿ. ರಷ್ಯಾ ಕುಸ್ತೋದದ್ದು ಓಕೆ, ಯಾಕೆ ಅಂದರೆ ವ್ಯವಸಾಯ ಕಮ್ಮಿಯಾಗಿ ಇವತ್ತು ಅವರು ವಿಮಾನ ವಾಹನಕ್ಕೆ ಮಾಡ್ತಾರೆ, ಜೆಟ್ ಫೈಟರ್ಸ್ ಮಾಡ್ತಾರೆ, ಈಗ ಸುಮಾರು 7,000 ಚಿಲ್ಲರೆ ಆಟಮ್ ಬಾಂಬ್ಗಳು ಮಾಡಿ ಇಟ್ಕೊಂಡವ್ರೆ ಎಲ್ಲ ಇದೆ ಅವ್ರ ಹತ್ರ. ಈಗ ಹೆಚ್ಚು ಕಡಿಮೆ ನಿಮಗೆ ಅಮೆರಿಕ ಬಿಟ್ಟರೆ ರಷ್ಯಾನೇ, ಅದು ಕುಸ್ತೋದದ್ದು ಏಕೆ? ಬ್ರೆಡ್ ಕ್ಯೂ ನಿಂತು ಬಿಟ್ರು ವಿಜ್ಞಾನಿಗಳೇನೆ ಸರ್. ಎಲ್ಲಿಯವರೆಗೆ ಈ ಹೊಟ್ಟೆಗೆ ಬೀಳೋದಿಲ್ಲ, ಹೊಟ್ಟೆಗೆ ಬಿದ್ದ ಮೇಲೆ ಅವನೇನು ಹೇಳ್ತಾನೆ ಅಂದರೆ, ನಿಮ್ಗೆ ಯಾವ ಕ್ರಾಂತಿ ಆಗಲಿ ಇನ್ನೊಂದಾಗಲಿ, ರಾಜಣ್ಣ ಕ್ಯಾಡಿಲಾ ಕಾರ್ನಲ್ಲಿ ಓಡಾಡ್ತಾರ, ರಮಾಕಾಂತ್ ಅವರು ಬೆನ್ಸ್ ಕಾರ್ನಲ್ಲಿ ಓಡ್ತಾರೆ, ಅವ್ನು ಯೋಚನೆ ಇಲ್ಲ. ಯಾವ ಹೊಟ್ಟೆಗೆ ಬಿದ್ದ ಮೇಲೆ ಅವನೇನು ಮಾಡ್ತಾನೆ ಅಂದರೆ, ಕಾರು ನೋಡಲ್ಲ, ಏನು ಇರೋ ಹೊಟ್ಟೆಗೆ ಬೀಳ್ತಾ ಒಂದು ಸ್ವಲ್ಪ ಕೂತಿರೋಣ ಅಂತಾರೆ. ರೈತರ ಭಾವನೆ ಏನಂದರೆ, ಅವರಿಗೆ ಮತ್ಸರದ ಭಾವನೆ ಇಲ್ಲ. ಈಗ ನಾನೊಬ್ಬ MLC, ಇವರೇನೋ ತೊಗೊಂಡಿದ್ರೆ ನಾನು ತೊಗೋಬೇಕು ಅಂತೀನಿ. ರೈತರು ಏನು ಮಾಡ್ತಾರೆ ಅಂತಂದರೆ, ಮಳೆ ಬೆಳೆ ಆದರೆ ರಾಜಣ್ಣ ಚೀಫ್ ಮಿನಿಸ್ಟರ್, ಮುರಳೀಗೌಡ ಚೀಫ್ ಮಿನಿಸ್ಟರ್, ಇನ್ನೊಬ್ಬ ಚೀಫ್ ಮಿನಿಸ್ಟರ್, ಯಾವನು ಬೇಕಲ್ಲ, ನಮ್ಗೆ ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ ಅಂತ ಕೇಳ್ತಕ್ಕಂಥ ಒಳ್ಳೆ ಮನಸ್ಸಿನವರು. ಈಗ ರೈತರು ಹೇಳ್ತಾ ಇದ್ರು ಕಲಬುರಗಿಯವರು, ನಮಗೆಲ್ಲ ಸಾಲ ಮನ್ನಾ ಮಾಡಿ ಅಂತ. ಈಗ ಇವ್ರು ಮಾಡಿರ್ತಕ್ಕಂಥದ್ದನ್ನು ನಾವು ಅಪ್ರಿಷಿಯೇಟ್ ಮಾಡ್ತೀವಿ, ಯಾರು 50,000 ರೂ ಎಷ್ಟೋ ಮಾಡಿದ್ರು ಅಪ್ರಿಷಿಯೇಟ್ ಮಾಡ್ತೀನಿ. ಈಗ ನಮಗೇನು ಅನಿಸುತ್ತೆ ಅಂದರೆ, ನಿಮ್ಗೆ ಒಂದು ರಾಜಣ್ಣವ್ರು ಕೂತವ್ರೆ, ನನ್ನ ಪ್ಲೀ ಏನಂದರೆ ಅವರಿಗೆ ಸರ್ಕಾರಕ್ಕೆ, ನೀವು 8,165 ಕೋಟಿ ಮಾಡಿದ್ದೀರಿ, ನೀವೇ ಹೇಳ್ತೀರಿ 10,400 ಕೋಟಿ ಏನೋ ಇದೆ ಅಂತ ಹೇಳ್ತೀರಿ, ಉಳಿದಿರೋದು ಎಷ್ಟಿಂದ 2,300 ಕೋಟಿನೋ 400 ಕೋಟಿನೋ ಉಳಿದಿದೆ. ನೀವು ನಮ್ಮ ಇದರಲ್ಲಿ ಏನು, ನಮ್ಮ ಕೋಆಪರೇಟಿವ್ ಇದರಲ್ಲಿ ನಮ್ಮ ಪರಿವಿನಲ್ಲಿದೆ, ರಾಜ್ಯ ಸರ್ಕಾರದ ಪರಿವಿನಲ್ಲಿ ನೀವು ಅಷ್ಟು ಮಾಡಿದ್ದಿದ್ರೆ ಏನೋ ಒಂಥರ ಹೀರೋ ಎಕ್ಕಿದಾಗೋದು. ಇವ್ರಿಗೆ ಹೇಳ್ಕೊಳ್ಳಿಕ್ಕೂ ಯಾರಾದ್ರೂ ಕೇಳೋಣಪ್ಪ, ನಮ್ಮ ಕೈನಲ್ಲಿ ಇಷ್ಟೇ ಆಗಿತ್ತು, ನಮ್ಮ ಸರ್ಕಾರದಿಂದ ನಾವು ಮಾಡಿದ್ದೀವಿ ಅಂತ ಹೇಳ್ಬೋದಾಗಿತ್ತು. ಇವಾಗ ಇದರಲ್ಲಿ ಇವ್ರು ಒಂಚೂರು ಕೊಸರು ಉಳಿಸ್ಕೊಂಡವ್ರೆ. ಫೈನ್, ಮತ್ತಷ್ಟು ಮಾತಾಡ್ತೀನಿ, ಚರ್ಚೆ ಮತ್ತೆ ಬಂದು ರೀತಿ ಒಂದು ಬ್ರೇಕ್ ಆದ್ಮೇಲೆ.